ಏನೋ ವೀಕ್ಷಕರೇ, ನಾಳೆ ಬೆಂಗಳೂರಿಗೆ ಕಾಲಿಡೋದಕ್ಕೂ ಮುನ್ನ ಎಚ್ಚರ. ಯಾಕೆಂದ್ರೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಾಳೆ ರಾಜಧಾನಿಯಲ್ಲಿ ಮತ್ತೆ ನಡೆಯಲಿದೆ ಪ್ರತಿಭಟನೆ. ಇವತ್ತು ಕೂಡ ಪ್ರತಿಭಟನೆ ನಡೀತು, ನಾಳೆಯೂ ಕೂಡ ಬೆಂಗಳೂರಿನಲ್ಲಿ ಪ್ರತಿಭಟನೆಗಳ ಪರ್ವ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಸೋಮವಾರ ಬೆಂಗಳೂರು ನಗರ ಬಹುತೇಕ ಸ್ತಬ್ಧವಾಗುವಂತಹ ಸಾಧ್ಯತೆ ಇದೆ. ರಾಜಧಾನಿ ನಗರ ನಾಳೆ ಪ್ರತಿಭಟನೆಗಳ ಕೇಂದ್ರ ಬಿಂದುವಾಗಲಿದೆ ಎನ್ನುವಂಥದ್ದು. 25ಕ್ಕೂ ಹೆಚ್ಚು ಸಂಘಟನೆಗಳು ಶಾಂತಿ ಸೌಹಾರ್ದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ. ವಿವಿಧ ಮುಸ್ಲಿಂ ಸಮುದಾಯದಿಂದ, ಸಂಘಟನೆಗಳಿಂದ ಈ ಒಂದು ಸಮಾವೇಶ ನಡೀತಾ ಇದೆ. ನಾಳೆ ಬೆಂಗಳೂರಿನಲ್ಲಿ ಮಿಲ್ಲರ್ ರಸ್ತೆ ಕಂಟೋನ್ಮೆಂಟ್ ಜಂಕ್ಷನಿಂದ ಹೆನ್ಸ್ ಜಂಕ್ಷನ್ವರೆಗೆ ಮೆರವಣಿಗೆಯನ್ನು ನಡೆಸಲಾಗ್ತಾ ಇದೆ, ಶಾಂತಿ ಸೌಹಾರ್ದ ಕಾರ್ಯಕ್ರಮದ ನಿಮಿತ್ತ. ಸೊ ನಂತರ ಪುಲಿಕೇಶಿ ನಗರದ ಖುದ್ದೂಸ್ ಸಾಬ್ ಈದ್ಗಾ ಮೈದಾನದಲ್ಲಿ ಬೃಹತ್ ಸಮಾವೇಶದ ಸಭೆ ನಡೆಯುತ್ತೆ. ಸಭೆಯ ಕಾರಣಕ್ಕೆ ಹಲವು ಕಡೆ ಸಾರ್ವಜನಿಕರ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಸೊ ಇವತ್ತು ಭಾನುವಾರ ಆಗಿದ್ದರೂ ಕೂಡ ಬೆಳಗ್ಗೆ 10 ಗಂಟೆಯಿಂದ ಟೌನ್ ಹಾಲ್ನಲ್ಲಿ ಸಾಕಷ್ಟು ಜನಜಂಗುಳಿ, ಜೊತೆಗೆ ಅಲ್ಲಿ ಸೇರಿದಂತಹ ಜನರು CAA ಪರವಾಗಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಬಂದಿದ್ದರು. ಅಲ್ಲೂ ಕೂಡ ಸಾಕಷ್ಟು ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿತ್ತು. ಇನ್ನು ನಾಳೆ ನಂದಿದುರ್ಗ ರಸ್ತೆ ಹಜ್ ಕ್ಯಾಂಪ್ನಿಂದ ಜಯಮಹಲ್ ರಸ್ತೆವರೆಗೆ ನಿರ್ಬಂಧವನ್ನು ಹೇರಲಾಗಿದೆ. ಸೊ ಬೆಂಗಳೂರಿಗರಿಗೆ ನಾಳೆ ಸೋಮವಾರ ವಾರದ ಕೆಲಸದ ಆರಂಭದ ದಿನ. ಸೊ ಹಾಗಾಗಿ ಅರ್ಲಿಯಾಗಿ ಮನೆ ಬಿಟ್ಟರೆ ಒಳ್ಳೆಯದು, ಅಥವಾ ಸೊ ಕೆಲಸವನ್ನು ಮುಂದೂಡಬೇಕಾಗುತ್ತಾ? ನಾಳೆ ಮತ್ತೆ ನಗರ ಸ್ತಬ್ಧವಾಗುವಂತಹ ಸಾಧ್ಯತೆ ಇದೆ. ಇಡೀ ಬೆಂಗಳೂರಿನಲ್ಲಿ ಕಾಕಿ ಕಣ್ಗಾವಲನ್ನು ಹಾಕಲಾಗಿದೆ. ಸಭೆ ಇದೆ ನಾಳೆ ಸಾಕಷ್ಟು. 25ಕ್ಕೂ ಹೆಚ್ಚು ಸಂಘಟನೆಗಳು ಶಾಂತಿ ಸೌಹಾರ್ದ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಸಿದ್ಧವಾಗಿದ್ದಾವೆ, ಸನ್ನದ್ಧವಾಗಿದ್ದಾವೆ. ವಿವಿಧ ಮುಸ್ಲಿಂ ಸಮುದಾಯದ ಸಂಘಟನೆಗಳು ಈ ಒಂದು ಶಾಂತಿ ಸೌಹಾರ್ದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾವೆ. ಸೊ ವಾಹನ ಸಂಚಾರ ನಿರ್ಬಂಧಕ್ಕೆ ಇದೀಗಾಗಲೇ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ನಂದಿದುರ್ಗ ರಸ್ತೆ ಹಜ್ ಕ್ಯಾಂಪ್ನಿಂದ ಜಯಮಹಲ್ ರಸ್ತೆವರೆಗೆ ನಿರ್ಬಂಧ ಇದೆ. ಮಿಲ್ಲರ್ ರಸ್ತೆ ಕಂಟೋನ್ಮೆಂಟ್ ಜಂಕ್ಷನ್ನಿಂದ ಹೆನ್ಸ್ ಜಂಕ್ಷನ್ವರೆಗೆ ಮೆರವಣಿಗೆ ನಡೆಸಲಾಗ್ತಾ ಇದೆ. ಎಸ್, ನಾಳೆ ಅಂದರೆ ವಾರದ ಆರಂಭದ ದಿನ, ಕೆಲಸದ ಆರಂಭದ ದಿನ ಸೋಮವಾರ. ಸೊ ಇಷ್ಟು ದಿನ ಮೆರವಣಿಗೆಗಳ ಪರ್ವ ಆಯಿತು, ಕರ್ಫ್ಯೂ ಆಗಿದ್ದಾಯಿತು. ಬೆಂಗಳೂರಿನಲ್ಲಿ ಅಂತಹ ದೊಡ್ಡ ಮಟ್ಟದ ಗಲಾಟೆಗಳು ನಡೆದೇ ಇದ್ದರೂ ಕೂಡ ಸೂಕ್ಷ್ಮ ಪ್ರದೇಶಗಳು ಅಂತ ಕೂಡ ಗುರುತಿಸಲಾಗಿದೆ. ಸೊ ಹಾಗೆಯೇ ನಾಳೆ ಶಾಂತಿ ಸೌಹಾರ್ದ ಕಾರ್ಯಕ್ರಮದ ಹಿನ್ನೆಲೆ ಸಾರ್ವಜನಿಕರಿಗೆ ತೊಂದರೆ ಆಗಬಹುದು ಅನ್ನುವಂಥದ್ದು ಕೂಡ ಮುನ್ನೆಚ್ಚರಿಕೆಯನ್ನು ನೀಡಲಾಗ್ತಾ ಇದೆ. ನಾಳೆ 23ನೇ ತಾರೀಕು ಬೆಂಗಳೂರು ನಗರದಲ್ಲಿ ಖುದ್ದೂಸ ದರ್ಗಾದಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಪಸಂಖ್ಯಾತರ ಬಂಧುಗಳು 21ನೇ ತಾರೀಕು ಅವರು ಈ CAA ಮತ್ತು NRC ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆದರೆ 19ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ತಮ್ಮ ನಿವಾಸದಲ್ಲಿ ಆಹ್ವಾನಿಸಿ ಅವ್ರ ಮನಸ್ಸೊಳಗಿರೋ ಭಯ, ಆತಂಕ ಹಾಗೂ ಸುಳ್ಳು ಮಾಹಿತಿಗಳು ಏನೇನು ಕೆಲವರು ಕೊಟ್ಟಿದ್ರಲ್ಲ ಅದನ್ನು ದೂರ ಇಟ್ಟು ಎಲ್ಲರಿಗೂ ನೀವು ಕರ್ನಾಟಕದಲ್ಲಿ ಸುರಕ್ಷಿತವಾಗಿದ್ದೀರಾ, ಬೆಂಗಳೂರಲ್ಲಿ ಸುರಕ್ಷಿತವಾಗಿದ್ದೀರಾ, ನೀವು ಯಾವುದೇ ವಿಷಯದ ಬಗ್ಗೆ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾರೂ ಸಹ ನಿಮಗೆ ದೇಶದಿಂದ ಹೊರಗಾಕೋದಿಲ್ಲ, ಯಾರೂ ಸಹ ನಿಮಗೆ ಪ್ರಶ್ನಿಸೋಲ್ಲ ಅಂತ ಅವ್ರಿಗೆ ಧೈರ್ಯ ಕೊಟ್ಟ ನಂತರ ಎಲ್ಲ ಹಿರಿಯ ಮುಸಲ್ಮಾನ ಬಂಧುಗಳು ತಮ್ಮ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡು ನಾಳೆ ದಿನ ಅವರು ಬೆಂಗಳೂರಲ್ಲಿ ಇರುವಂಥ ಎಲ್ಲ ಮಸೀದಿಗಳಿಂದ ಸದಸ್ಯರನ್ನು ಕರೆಸಿ ಈ ಧೈರ್ಯದ ಸಂದೇಶ ಅವರು ಅದರಲ್ಲಿ ಹೇಳಲಿದ್ದಾರೆ. ಪ್ರತಿಭಟನೆಗಿಂತ ಧೈರ್ಯದ ಸಂದೇಶ ಅವರು ಹೇಳಲಿದ್ದಾರೆ. ಆದರೂ ಸಹ ನಾವು ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಪ್ರಿಕಾಷನ್ಸ್ ನಾವು ತಗೊಳ್ತಾ ಇದ್ದೀವಿ. ಯಾಕೆಂದರೆ ಖುದ್ದೂಸ ದರ್ಗಾಗೆ ಬರಬೇಕು ಅಂದರೆ ಅವರು ಸುಮಾರು 100,000 ಬರೋ ಸಾಧ್ಯತೆ ಇದೆ. ಅಲ್ಲಿಗೆ ಈ ಕಾರ್ಯಕ್ರಮ ಅವರು 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಮಾಡಬೇಕು ಅಂತ ನಮಗೆ ಸೂಚನೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ತದನಂತರ ನಮಾಜ್ ಅರ್ಪಣೆ ಮಾಡಿದ ನಂತರ ಅವರು ಅಲ್ಲಿಂದ ವಾಪಸ್ ಹೋಗ್ತಾರೆ.